ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳೇನಿವೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ತಳವಾರ ಸಮುದಾಯದವರಿಗೆ ST ಪ್ರಮಾಣ ಪತ್ರವನ್ನ ನೀಡಬೇಕು ಅಂತ ಆಗ್ರಹಿಸಿ ತಳವಾರ ಸಮಾಜದ ಮುಖಂಡರೆಲ್ಲರೂ ಇಂದು ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿಯನ್ನ ಸಲ್ಲಿಸಿದ್ದಾರೆ. ಬೆಳಗಾವಿಯ ಜಿಲ್ಲಾಧಿಕಾರಿಯಾದ ಮೊಹಮ್ಮದ್ ರೋಷನ್ ರವರಿಗೆ ಮನವಿಯನ್ನು ಸಲ್ಲಿಸಬೇಕು ಎಂಬ ಉದ್ದೇಶದಿಂದ ತಳವಾರ ಸಮಾಜದ ಮುಖಂಡರೆಲ್ಲರೂ ಇಂದು ಒಂದೆಡೆ ಸೇರಿ ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಬಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಮಗೆ ST ಪ್ರಮಾಣ ಪತ್ರವನ್ನು ನೀಡಲೇಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡಿದ್ದಾರೆ. ತಳವಾರ ಕರ್ನಾಟಕ ರಾಜ್ಯ ತಳವಾರ ಮಹಾಸಭ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಮನವಿ ಕೊಡ್ಲಾಕ ಬಂದ DC ಅವರಿಗೆ. ತಳವಾರ ಸಮಾಜಕ್ಕೆ ನ್ಯಾಯಬದ್ಧವಾಗಿ ಸಿಕ್ಕಂಥ ತಳವಾರ ಸರ್ಟಿಫಿಕೇಟ್ ಅಂತ ತಡೆ ಹಿಡಿದು ಆಯಾ ತಾಲೂಕಿನಲ್ಲಿ ತಡೆ ಹಿಡಿತಾ ಇದೆ. ಕೋರ್ಟ್ನಲ್ಲಿ ಸ್ಟೇ ಆದಂಥ ವಿಕೆಟ್ ಆಯ್ತು ಅಂತ ಹೇಳಿ ಸುಮ್ಮನೆ ಅಧಿಕಾರಿಗಳಿಗೆ ದಬ್ಬಾಳಿಕೆ ಮಾಡಿ ಸ್ಟಾಪ್ ಇಡಲ್ಲ ಕಾರಣೀಭೂತರಾಗ್ತಾ ಇದ್ದಾರೆ. ಆದ ಕಾರಣ ಕೋರ್ಟ್ನಲ್ಲಿ ಯಾವುದೂ ಸ್ಟೇ ಇರೋದಿಲ್ಲ. ಯಥಾಸ್ಥಿತಿ ಕಾಯ್ಕೊಂಡು ಹೋಗಬೇಕಂತ ಕೋರ್ಟ್ನಲ್ಲಿ ಆರ್ಡರ್ ಇದ್ದರೂ ಕೂಡ ಆಯಾ ತಾಲೂಕಿನಲ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ. ಆದ ಕಾರಣ ಘನವತ್ತ ನ್ಯಾಯಾಲಯ ಕೊಟ್ಟಂಥ ತೀರ್ಪನ್ನು ವಿರೋಧಿಸಿ ಆ ತೀರ್ಪು ಬಾಹಿರವಾಗಿ ಆಗದಂಥ ವ್ಯಕ್ತಿಗಳು ಆಯಾ ತಾಲೂಕಿಗೆ ಹೋಗಿ ಸಮಾಜದ ವಿರುದ್ಧ ಷಡ್ಯಂತರ ನಡೆಸಿ ಈ ಸಮಾಜಕ್ಕೆ ಅನ್ಯಾಯ ಮಾಡ್ತಾಯಿದಾರಂತ ಈ ಮುಖಾಂತರ ತಮ್ಮಲ್ಲಿ ಕೇಳಿಕೊಳ್ತೀನಿ. ಆದ ಕಾರಣ ಜಿಲ್ಲಾಧಿಕಾರಿಗಳು ಆಯಾ ತಾಲೂಕಿನ ತಹಶೀಲ್ದಾರರಿಗೆ ನಮ್ಮ ಸರ್ಕಾರ ನುಡಿದಂತೆ ನಡೆದುಕೊಂಡಿದೆ ಅಂತ ಅಂಜಲಿ ನಿಂಬಾಳ್ಕರ್ ಅವರು ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಅಂಜಲಿ ನಿಂಬಾಳ್ಕರ್ ಅವರು ಈ ಹಿಂದೆ ನಮ್ಮ ಸರ್ಕಾರ ಎಲೆಕ್ಷನ್ ಟೈಮಲ್ಲಿ ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ಅದು ಸ್ವಲ್ಪ ಕಷ್ಟ ಆದರೂ ಕೂಡ ನಾವು ಚೆನ್ನಾಗಿ ನಿಭಾಯಿಸಿದ್ದೀವಿ ಅಂತ ತುಂಬ ಖುಷಿಯಿಂದ ಹೇಳ್ಕೊಂಡಿದ್ದಾರೆ. ಬನ್ನಿ ಏನು ಹೇಳ್ತಾರೆ ಮೇಡಮ್ ಅನ್ನೋದನ್ನು ಕೇಳೋಣ. ಖುಷಿ ಸಂದರ್ಭ ಏನಂದ್ರೆ ಗ್ಯಾರಂಟಿ ಸ್ಕೀಮ್ಸ್ ನಾವು ಏನ್ 23 ಎಲೆಕ್ಷನ್ಗೆ ಕಾಂಗ್ರೆಸ್ ಪಕ್ಷ ಎಲ್ಲ ಇಡೀ ರಾಜ್ಯದಲ್ಲಿ ನಾವು 5 ಗ್ಯಾರಂಟೀಸ್ ನಿಮ್ಗೆ ಸರ್ಕಾರ ಸ್ಥಾಪನೆ ಆಗಿದ್ಮೇಲೆ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಈಗ ಸರ್ಕಾರ ಸ್ಥಾಪನೆ ಮಾಡಿ ಒಂದು ಕಾಲಿಂದ ಒಂದೂವರೆ ವರ್ಷ ಆಗಿದೆ. ಬಹಳ ಹೆಮ್ಮೆ ಅನ್ಸುತ್ತೆ ನಮ್ಗೆ ಇದು ಹೇಳಿಕೆ ಅಂದ್ರೆ ಒಂದೂವರೆ ವರ್ಷದಿಂದ ಕನಿಷ್ಠ 1-2 ತಿಂಗಳ ಬಹುಶಃ ಅನುಷ್ಠಾನ ಮಾಡಲಿಕ್ಕೆ, ಬಟ್ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಗ್ಯಾರಂಟಿ ಸ್ಕೀಮ್ಸ್ ನಾವು ಏನು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಅದು ಅನುಷ್ಠಾನಕ್ಕೆ ಮಾಡಿದ್ದಾರೆ. ನಿಮ್ ಎಲ್ಲ ಮಹಿಳೆಯರಿಗೆ ಅಕೌಂಟ್ಗೆ 2,000 ರೂಪಾಯಿ ಖಂಡಿತವಾಗಿ ಖಾನಾಪುರ ತಾಲೂಕ ಇಲ್ಲ ಇಡೀ ರಾಜ್ಯದಲ್ಲಿ ಇವತ್ತು 5 ಗ್ಯಾರಂಟಿ ಯೋಜನೆ ಕಡ್ಡಾಯವಾಗಿ ಆಗಲೇಬೇಕು. ಎಲ್ಲ ಜನಕ್ಕೋಸ್ಕರ ಮಾಡುವರ ಎಲ್ಲ ಯೋಜನೆ ಜನರಿಗೆ ಸಿಕ್ಕಬೇಕು ಅಂತ ನಿಟ್ಟಿನಲ್ಲಿ ನಿಮ್ಮ ಎಲ್ಲ ಪ್ರತಿಯೊಂದು ತಾಲೂಕಿನಲ್ಲಿ ಒಂದೊಂದು ಕಮಿಟಿ ಈ ಥರ ಮಾಡಿದ್ದಾರೆ. ರಾಜ್ಯದಲ್ಲಿ ಒಂದು ಕಮಿಟಿ ಇದೆ, ರೇವಣ್ಣ ಸಾಹೇಬರು ಅಧ್ಯಕ್ಷರು ಇದ್ದಾರೆ. ಆ ಅಧ್ಯಕ್ಷರ ಮುಖಾಂತರ ಎಲ್ಲ ಮತ್ತೆ ತಾಲೂಕು ಮಟ್ಟ ಕಮಿಟಿ ಮಾಡಿದ್ದಾರೆ. ಸೊ ನಿಮ್ಗೆ ಎಲ್ಲರಿಗೆ ಒಂದೇ ಒಂದು ವಿನಂತಿ ಮಾಡ್ತೀನಿ ಅಂದರೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ಕೊಂಡಿದ್ದಾರೆ. ಪ್ರತಿ ಬಾರಿಯೂ ಕೂಡ ತಮ್ಮ ಸರ್ಕಾರದ ಬಗ್ಗೆ, ತಮ್ಮ ಸರ್ಕಾರ ಮಾಡಿದಂತಹ ಕೆಲಸಗಳ ಬಗ್ಗೆ ಜನರ ಮನಸ್ಸಿಗೆ ಮುಟ್ಟೋ ರೀತಿಯಲ್ಲಿ ಹೇಳೋದ್ರಲ್ಲಿ ಅವರು ತುಂಬಾ ನಿಪುಣರು. ಈ ಬಾರಿಯೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮತ್ತೆ ಅದೇ ಕೆಲಸವನ್ನ ಮಾಡಿದ್ದಾರೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಚಿಂತನೆ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಕೆಲಸಗಳು ಕೂಡ ಆರಂಭ ಆಗಿದೆ ಅಂತ ತಿಳಿಸಿದ್ದಾರೆ. ಕರ್ನಾಟಕ ಸಾಂಸ್ಕೃತಿಕ ರಾಯಭಾರಿ ಅಂತ ನಾವೆಲ್ಲ ಹೇಳಿದ್ವಿ.
ನಾವು ಬೇರೆಯವರಿಗೆ ಬೆಟ್ಟು ಮಾಡಿ ತೋರಿಸೋದಕ್ಕಿಂತ ನಾವು ಏನಾದ್ರೂ ನಾವು ದಾನ ಮಾಡಿದ್ರೆ ಧರ್ಮ ಮಾಡಿದ್ರೆ ನಮ್ಮ ಮಕ್ಕಳಿಗೂ ಅನುಕೂಲ ಆಗುತ್ತೆ, ಬೇರೆಯವರ ಮಕ್ಕಳಿಗೂ ಅನುಕೂಲ ಆಗುತ್ತೆ. ಇವತ್ತು ಸರ್ಕಾರ ನೋಡಿ ಬರೀ ಬಡ ಶ್ರೀಮಂತ ಮಕ್ಕಳಿಗೆ ಅಷ್ಟೇ ವಿದ್ಯಾ ಅಭ್ಯಾಸ ಇರ್ಬೋದು, ಯೂನಿಫಾರ್ಮ್ ಇರ್ಬೋದು, ಶೂಸ್ ಸಾಕ್ಸ್ ಇರ್ಬಹುದು, ಅಥವಾ ಪೌಷ್ಟಿಕವಾದಂತ ಆಹಾರ ಬರೀ ಶ್ರೀಮಂತರ ಮಕ್ಕಳಿಗೆ ಅಷ್ಟೇ ಅನ್ನುವಂತ ಒಂದು ಕಾಲ ಇತ್ತು. ಆದ್ರೆ ಸಿದ್ದರಾಮಯ್ಯನವರು ಬಂದ ಮೇಲೆ ಆ ಪುಣ್ಯಾತ್ಮಗೆ ಒಂದು ನಮಸ್ಕಾರ ಮಾಡಬೇಕು. ಕ್ಷೀರ ರಾಜ್ಯವನ್ನ ಈ ಒಂದು ಲೋಕವನ್ನ ಕೊಡೋದನ್ನ ಇದೊಂದು ಶ್ರೀಭಾಗ್ಯ ಅನ್ನೋದಾಗ್ಲಿ, ಗಿರಿಗಾಲ ಅನ್ನೋದಾಗ್ಲಿ, ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮ ಆಗ್ಲಿ, ಅದೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಸರ್ಕಾರಗಳು ತಂದಂತಹ ಹೆಮ್ಮೆ ಕಾರ್ಯಕ್ರಮ ಅಂತ ನಾನು ಹೇಳಕ್ಕೆ ಇವತ್ತು ಬಯಸ್ತೇನೆ. ಇಲ್ಲಿ ತಾವೆಲ್ಲರನ್ನು ಸುತ್ತಕೊಂಡಿದ್ದೀರ, ಬಹಳಷ್ಟು ಸಂತೋಷ. ತಾವಿವತ್ತು ಶಿಕ್ಷಣವನ್ನ ಕಲಿಸ್ತಾ ಇದೀರ, ಆದ್ರೆ ನಾವು ಅಪ್ಗ್ರೇಡೇಷನ್ ಮಾಡ್ಕೊಂಡು ಹೋಗ್ಬೇಕು. ಇವತ್ತು ನಾನು ಕಲಿಬೇಕಾದ್ರೆ ಐದನೇ ತರಗತಿಗೆ ನಮ್ಗೆ ಮ್ಯಾಥ್ಸ್ ಸೈನ್ಸ್ ಬರ್ತಾ ಇತ್ತು. ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿವರೆಗೆ ನಾವು ಕನ್ನಡ ಅಷ್ಟೇ ಕಲಿತಾ ಇದ್ವಿ. ಆದ್ರೆ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಧ್ವನಿಗೆ ಧ್ವನಿಗೂಡಿಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಸರ್ಕಾರಿ ಶಾಲೆಗಳು ಯಾವ ಮಟ್ಟಕ್ಕೆ ಅಭಿವೃದ್ಧಿ ಆಗುತ್ತವೆ ಅಂತ ಅಂದ್ರೆ, ಈ ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವ ಮಟ್ಟಕ್ಕೆ ಬರುತ್ತವೆ ಅಂತ ಹೇಳಿದ್ದಾರೆ. ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತಹ ಲೆಕ್ಕಾಚಾರದಲ್ಲಿ ಇದೀಗ ನಮ್ಮ ಸರ್ಕಾರ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವತ್ತ ಗಮನ ಹರಿಸ್ತಾ ಇದೆ, ಆ ಬಗ್ಗೆ ಚಿಂತನೆಗಳು ನಡೆದಿವೆ ಅಂತ ತಿಳಿಸಿದ್ದಾರೆ. ಖಾಸಗಿಯವರ ಜೊತೆ ಅದು ಸ್ಪರ್ಧೆ ಮಾಡಬೇಕು. ಇನ್ನು ಹೆಚ್ಚು ಗುಣಮಟ್ಟದ ಶಿಕ್ಷಣ ನಮ್ಮ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಮತ್ತು ವಿಶೇಷವಾಗಿ ಗ್ರಾಮೀಣ ವಿದ್ಯಾರ್ಥಿಗಳು ಕನಸನ್ನ ಮನಸ್ಸಾಗಿ ಮಾಡಬೇಕಂತ ಅವರು ಒಂದು ದೊಡ್ಡ ಕನಸನ್ನ ಹೊತ್ಕೊಂಡು ಇವತ್ತು ಬೆಳಗಾವಿವರೆಗೆ ಬಂದಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಹಲವಾರು ಅವರ ಪ್ರಯತ್ನ ರೀತಿ ಯಾರ್ಯಾರು ದಾನಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ, ಉದ್ದಿಮೆಗಳು ಮತ್ತು ವಿಶೇಷವಾಗಿ ಹಳೆ ವಿದ್ಯಾರ್ಥಿ ಸಂಘಗಳು ಕೂಡ ಈ ಶಾಲೆಗಳನ್ನ ಕಟ್ಟಲಿಕ್ಕೆ ಮುಂದಾಗಿದಾರಂತ ಹಲವಾರು ವಿಷಯಗಳನ್ನ ಹೇಳಿದ್ರು. ಮತ್ತೆ ಕೊಡುವಂತ ಕಾರ್ಯಕ್ರಮ ವಿಸ್ತರಣೆ ಮಾಡಿದ್ದೇವೆ. ಮತ್ತು ಸಿಇಟಿ ನೀಟ್ ಬಗ್ಗೆ 25,000 ಜನಕ್ಕೆ ಸರ್ಕಾರ ವತಿಯಿಂದ ಗ್ರಾಮೀಣ ಮಕ್ಕಳಿಗೆ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಮತ್ತು ಹೊಸ ಹೊಸ ಕಟ್ಟಡಗಳನ್ನ ದಾನಿಗಳಿಂದ ಪಡಿತಾ ಇದ್ದೀವಿ. ಬಹಳಷ್ಟು ಕನಸು ಕಂಡಿದ್ದಾರೆ, ಅದು ಯಶಸ್ವಿ ಆಗಬೇಕಂತ ನಿಮ್ಮೆಲ್ಲರ ನಮ್ಮೆಲ್ಲರ ಬಯಕೆಯಾಗಿದೆ ಯಶಸ್ವಿ ಆಗಬೇಕು. ನಾವು ಬಹಳಷ್ಟು ಕಾರ್ಯಕ್ರಮವನ್ನ ಘೋಷಣೆ ಮಾಡ್ತೀವಿ, ಬಜೆಟ್ ನಲ್ಲಿ ಬರ್ತದೆ ಕಾರ್ಯಕ್ರಮ ಲಾಂಚ್. ಬಸವ ಮಂಟಪದ ಬಳಿ ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸೋದು ಸರಿಯಲ್ಲ ಅಂತ ಪ್ರಗತಿಪರ ಸಂಘಟನೆಯ ಮುಖಂಡರಾಗಿರುವ ಚಿಕ್ಕನಗೌಡರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಮಾಡೋದ್ರಿಂದ ಧಾರ್ಮಿಕತೆಗೆ ಧಕ್ಕೆ ಆಗಬಹುದು ಅಥವಾ ಅದಕ್ಕೆ ಅವಮಾನಿಸದಂತಾಗಬಹುದು ಎಂಬ ಉದ್ದೇಶದಿಂದ ಬಹುಶಃ ಈ ತರಹದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧಾರ್ಮಿಕ ಮಂಟಪ ಅಥವಾ ಬಸವ ಮಂಟಪದ ಬಳಿ ಸ್ವಿಮ್ಮಿಂಗ್ ಪೂಲ್ ಕಟ್ಟೋದು ಸರಿಯಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಪತ್ರಿಕಾಗೋಷ್ಠಿಯನ್ನು ನಡೆಸಿದಂತಹ ಅವರು ಯಾವ ರೀತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ನೋಡೋಣ. ಬೈಲೊಂಗಲ್ ನಗರದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಬಸವ ಉದ್ಯಾನವನ ಅಂಥೇಳಿ ಸುಮಾರು 20 ವರ್ಷಗಳಿಂದ ಪುರಸಭೆಯ ಅನುದಾನದಲ್ಲಿ ಅದು ಕೆಲಸ ಮಾಡ್ತಾಯಿದೆ. ಅಲ್ಲಿ ಏಕಾಏಕಿ ಅದು 282/B ಅಂಥೇಳಿ 1 ಎಕರೆ 33 ಗುಂಟೆ ಕ್ಷೇತ್ರ PWD ಹೆಸರಿನಲ್ಲಿದೆ. ಆದರೆ ಪುರಸಭೆಯ ಒಂದು ಹಿಡಿತದಲ್ಲಿ ಅಂದರೆ ಅನುದಾನದಲ್ಲಿ ಕಳೆದ 15-20 ವರ್ಷದಿಂದ ಅಲ್ಲಿ ಬಸವ ಉದ್ಯಾನವನ ಅಂಥೇಳಿ ಜನಸಾಮಾನ್ಯರಿಗೆ ಕೂತ್ಕೊಳ್ಳಿಕ್ಕೆ ಆಸನಗಳು, ವಿಶ್ರಾಂತಿ ತಗೊಳ್ಳಿಕ್ಕೆ, ಮಕ್ಕಳಿಗೆ ಜಾರುಗುಂಡಿ, ನೀರಿನ ವ್ಯವಸ್ಥೆ, ದೀಪದ ವ್ಯವಸ್ಥೆ ಎಲ್ಲವನ್ನು ಪುರಸಭೆ ಮಾಡ್ಕೊಂಡ್ಬಂದಿತ್ತು. ಇತ್ತೀಚೆಗೆ ಮಾನ್ಯ ಶಾಸಕರು ಯುವಜನ ಸೇವಾ ಹಾಗೂ ಕ್ರೀಡಾ ಇಲಾಖೆಯ ಮುಖಾಂತರ ಅಲ್ಲಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಜುಗೊಳವನ್ನು ನಿರ್ಮಿಸ್ತಾ ಇದ್ದರು. ಅದು ಈಗಾಗಲೇ 40% ಕೆಲಸವನ್ನು ಸಹಿತ ಅದಕ್ಕೆ ಸಂಬಂಧಪಟ್ಟಂಥವ್ರು ಯಾರೋ ಒಬ್ಬರು ಹಿತಾಸಕ್ತರು ಕೆಲಸ ಮಾಡಿದ್ದಾರೆ. ನಾವು ಈಗ ಕೇಳಲಾಗಿ
ಇ ಡಬ್ಲ್ಯೂ ಡಿಯಿಂದ ಯುವಜನ ಸೇವಾ ಹಾಗೂ ಕ್ರೀಡಾ ಇಲಾಖೆಗೆ ಅದು ಪ್ರದೇಶ ಹಸ್ತಾಂತರ ಆಗಿಲ್ಲ. ಯುವಜನ ಸೇವಾ ಹಾಗೂ ಕ್ರೀಡಾ ಇಲಾಖೆ ಉಪನಿರ್ದೇಶಕರು ನನಗೆ ಆರ್ಟಿಐದಲ್ಲಿ ಪತ್ರ ಕೊಡ್ತಾರೆ, ನಾವು ಇದ್ರ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ, ಇದ್ರ ಬಗ್ಗೆ ಯಾವುದೋ ನಮ್ಮ ಕಾರ್ಯಾಲಯದಾಗ ಇದ್ರ ಬಗ್ಗೆ ಯಾವುದೋ ಥರದ ಮಾಹಿತಿ ಇಲ್ಲ ಅಂತೇಳಿ. ಅಲ್ಲಿ ನೋಡಿದರೆ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯುವಜನ ಸೇವಾ ಹಾಗೂ ಕ್ರೀಡಾ ಇಲಾಖೆ ವತಿಯಿಂದ ಕೆಲಸ ಆಗ್ತಾ ಇದೆ. ಅದನ್ನು ತಡೆಯುವ ಸಲುವಾಗಿ ನಾವು ಈಗಾಗಲೇ ಹೋರಾಟವನ್ನು ಮಾಡಿದ್ದೀವಿ ಎಲ್ಲ ಬಸವಾದಿ ಶರಣರು. ಸೆಪ್ಟೆಂಬರ್ 14ರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುತ್ತೆ ಅಂತ ಅರವಿಂದ್ ರವರು ಘೋಷಣೆಯನ್ನು ಮಾಡಿದ್ದಾರೆ. ತುಂಬಾ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಕೈಗೊಳ್ಳಲಾಗುತ್ತೆ. ಇಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಯವರು ಒಂದೆಡೆ ಸೇರಿ ಪ್ರತಿಭಟನೆಯನ್ನು ನಡೆಸ್ತೀವಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಹಾಗಾದರೆ ಯಾವುದಕ್ಕಾಗಿ ಅವರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ನೋಡೋಣ. ಉಳಿಬೇಕು, ಮುಂದುವರೆದುಕೊಂಡು ಹೋಗಬೇಕು ಅನ್ನೋ ಎಲ್ಲ ಅಭಿಮಾನಿಗಳು ಸೇರಿಕೊಂಡು ರಾಷ್ಟ್ರೀಯ ಮಟ್ಟದಲ್ಲಿ ಕಟ್ಟಿದಂಥ ಒಂದು ಆಂದೋಲನ, ಒಕ್ಕೂಟ ಉಳಿಸಿ ಆಂದೋಲನ ಕರ್ನಾಟಕ ಚಾಪ್ಟರ್. ಈ ಒಕ್ಕೂಟ ಉಳಿಸಿ ಆಂದೋಲನದ ಕರ್ನಾಟಕ ಚಾಪ್ಟರ್ ಪರವಾಗಿ ನಾನು ಸಂಚಾಲಕನಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ. ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಗೆ ಶ್ರೀಯುತ ಸಲೀಂ ಖತೀಬ್ ಅವರು, ಶ್ರೀಯುತ ಬಾಬುಲಾಲ್ ಅವರು, ಶ್ರೀಯುತ ಅನಿಲ್ ದಳವಾಯಿ ಅವರು, ಶ್ರೀಯುತ ಆರ್ ಬಿ ಪಾಟೀಲ್ ವಕೀಲರು, ಶ್ರೀಯುತ ರಾಜೇಶ್ ಚಿಕ್ಕಬಳ್ಳಾಪುರ ಅವರು, ಶ್ರೀಯುತ ಅತ್ತಾರ್ ಅವರು, ಸಿದ್ದಪ್ಪ ಕಾನಟ್ಟಿ ಇವರು ಹಾಜರಿದ್ದಾರೆ. ಮತ್ತು ಬೈಲವಂಗಲ್ನಿಂದ ಹೋರಾಟಗಾರರಾದ ಶ್ರೀಯುತ ಬಿ ಎಫ್ ಚಿಕ್ಕನಗೌಡರ್ ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಾಗಿದ್ದಾರೆ. ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂತಂದ್ರೆ 14ನೇ ತಾರೀಕು ಬೆಂಗಳೂರಿನಲ್ಲಿ ಎಲ್ಲ ಪ್ರಗತಿಪರರು ಸೇರಿಕೊಂಡು ಪ್ರಗತಿಪರ ಸಂಘಟನೆಗಳು ಕೂಡಿಕೊಂಡು ಇವಿಷ್ಟೇ ಹೊತ್ತಿನ ಪ್ರಮುಖ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ನೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈ ಕನ್ನಡಿ.